ಅಜ್ಜಂಪೀರ್ ಕಾದ್ರಿ ಹಾಗೂ ಮಂಜುನಾಥ್ ಕುನ್ನೂರು ನಮ್ಮವರೇ. ಅವರನ್ನು ನಮ್ಮ ನಾಯಕರು ಮನವೊಲಿಸಿದ್ದು, ಹೀಗಾಗಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಯಾವುದೇ ಗೊಂದಲಗಳಿಲ್ಲವೆಂದು ಕಾಂಗ್ರೆಸ್ನ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಸೌಮ್ಯಾರೆಡ್ಡಿ ತಿಳಿಸಿದರು. ಶಿಗ್ಗಾವಿನ ಜನರು 25 ವರ್ಷದಿಂದ ಆಶೀರ್ವಾದ ಮಾಡಿಕೊಂಡು ಬರ್ತಾ ಇದ್ದಾರೆ. ಉಪಚುನಾವಣೆಯ ಹಿನ್ನೆಲೆ ಶಿಗ್ಗಾವಿ ಕ್ಷೇತ್ರದಲ್ಲಿ ನೂರಾರು ಮಹಿಳೆಯರೊಂದಿಗೆ ಸಭೆಯಲ್ಲಿ ಭಾಗಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ಯಾಶೀರ್ ಖಾನ್ ಪಠಾಣ್ ಪರವಾಗಿ ಮತ ಯಾಚಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಅಜ್ಜಂಪೀರ್ ಖಾದ್ರಿ ಅವರು ನಾಮಪತ್ರ ವಾಪಸ್ ಪಡೆಯುತ್ತಾರೆ, ಜೊತೆಗೆ ಇತರೆ ನಾಯಕರ ಮನವೊಲಿಸಿದ್ದು ಅವರೂ ಕೂಡ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ತಿಳಿಸಿದರು. ಅಲ್ಲದೆ ಕ್ಷೇತ್ರದಲ್ಲಿ ಭರತ್ ಬೊಮ್ಮಾಯಿ ಯಾರೆಂದು ಗೊತ್ತಿಲ್ಲ, ಆದರೆ ಪಠಾಣ್ ಯಾರೆಂದು ಜನಕ್ಕೆ ಗೊತ್ತಿದೆ. ಮೇಲಾಗಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಜನರಿಗೆ ನಂಬಿಕೆ ಇದೆ. ನಾವು ಜನರ ಉದ್ಧಾರಕ್ಕಾಗಿ ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದೇವೆ. ಈ ಚುನಾವಣೆಯಲ್ಲಿಯೂ ಗ್ಯಾರಂಟಿಗಳು ವರ್ಕೌಟ್ ಆಗುತ್ತೆ. ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ಸ್ವಾವಲಂಬಿಗಳಾಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಖಂಡಿತವಾಗಿ ಈ ಬಾರಿ ಗೆಲ್ಲುತ್ತಾರೆ ಎಂದು ಅವರು ತಿಳಿಸಿದರು. 100% ಈಗ 1.5 ವರ್ಷ ಸಹ ಆಗಿಲ್ಲ, ಪ್ರತಿಯೊಬ್ಬ ಮಹಿಳೆ ನೋಡಿ, ಅವರು ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಕೆಲಸಕ್ಕೆ ಇರ್ಬೋದು, ತವರು ಮನೆಗೆ ಇರ್ಬೋದು, ದೇವಸ್ಥಾನಕ್ಕೆ ಇರ್ಬೋದು, ಓಡಾಡ್ತಿದ್ದಾರೆ ಉಚಿತ ಬಸ್ ಅಂತ. ಆ 2000 ರೂಪಾಯಿ ನಿಜವಾಗಿ ಆ ಪ್ರತಿಯೊಬ್ಬ ಮಹಿಳೆಗೆ ಎಷ್ಟು ಒಳ್ಳೆಯದಾಗಿದೆ ಅಂದರೆ, ಹಸು ಖರೀದಿ ಮಾಡಿದ್ದಾರೆ, ಮನೆ ಖರ್ಚು ಯೂಸ್ ಮಾಡ್ತಾ ಇದ್ದಾರೆ, ಮತ್ತು ಪ್ರತಿಯೊಬ್ಬ ಮಹಿಳೆಗೆ ಕೈ ಬರಬೇಕು ಮಾಡಬೇಕು ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ವಿಷಯ. ಈ ಸಂದರ್ಭದಲ್ಲಿ ರಾಜ್ಯ ಉಸ್ತುವಾರಿ ಮಯೂರ್ ಜಯಕುಮಾರ್, ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ್, ಯಾಶೀರ್ ಖಾನ್ ಪಠಾಣ್, ವಿನೋದ್ ಅಸೂಟಿ, ಬಿಸಿ ಪಾಟೀಲ್ ಸೇರಿದಂತೆ ಇತರರು ಇದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಸಿಗ್ಗಾವಿ.